ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೊರ್ಜೆ ಸೊಪ್ಪು ಅಂತ ಹೇಳಿಬಿಟ್ಟು, ಇದು ಹಳ್ಳಿಗಳ ಕಡೆಯಲ್ಲಿ ಸಿಗುತ್ತೆ ಈ ಸೊಪ್ಪು. ಇದು ಜೋಳ ಮೆಕ್ಕೆಜೋಳ ಅಲ್ಲೆಲ್ಲ ಹಾಕಿರ್ತಾರಲ್ವ, ಅದರಲ್ಲೆಲ್ಲ ಬೆಳೆದಿರುತ್ತೆ. ಇದು ಇದನ್ನು ಫಸ್ಟಿಗೆ ನೀಟಾಗಿ ತೊಳ್ಕೊಂಬಿಟ್ಟು ನಾನು ಈ ಥರ ಸೋಸ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ರೊಟ್ಟಿಗೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾವು ಏನು ಮಾಡಬೇಕಂದ್ರೆ, ಈಗ ಒಂದು ಪಾತ್ರೆ ತೊಗೊಂಬಿಟ್ಟು ಇದರಲ್ಲಿ ನಾನು ನೀರು ಹಾಕಿದ್ದೀನಿ. ನೀರು ಹಾಕಿ ಇದು ಸೊಪ್ಪಿನ ಹಾಕ್ತಾಯಿದ್ದೀನಿ. ಅಷ್ಟು ಸೊಪ್ಪು ಹಾಕಿಬಿಟ್ಟು ಈ ಸೊಪ್ಪು ಅಷ್ಟು ಹಾಕಿಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಈ ಥರ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಸ್ಟೌವ್ ಹಚ್ಚಿಬಿಟ್ಟು ಈ ಸೊಪ್ಪು ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಾಕಿ ಬೇಯಿಸ್ಕೊಳೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡಬೇಕು ಒಂದು, ಯಾಕಂದರೆ ಉಪ್ಪಾಕಿರ್ತೀವಲ್ವ, ಅದಕ್ಕೋಸ್ಕರ ಆ ಥರ ಮಿಕ್ಸ್ ಮಾಡಿದರೆ ಸಾಕು. ಇದು ಬೇಗನೆ ಬೆಂದ್ಬಿಡುತ್ತೆ, ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಬೇಗ ಬೇಯುತ್ತೆ ಇದು ಪಲ್ಯ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಮಳೆಗಾಲದಲ್ಲಿ ಅಷ್ಟೇ ಸಿಗೋದು, ಇದು ಹಳ್ಳಿಗಳ ಕಡೆಯಲ್ಲೆಲ್ಲ ಸಿಗುತ್ತೆ. ಇದು ಇಷ್ಟು ಬೆಂದರೆ ಸಾಕು ಇದು ಸೊಪ್ಪು. ಈಗ ಇದನ್ನು ನಾವೊಂದು ಸ್ಟ್ರೈನರ್ ತೊಗೊಂಬಿಟ್ಟು ಅದಕ್ಕೆ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು, ನೀರು ಮತ್ತು ಸೊಪ್ಪು. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಸ್ಟ್ರೈನರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ ಸೊಪ್ಪು ಅಷ್ಟೇ ಹಾಕ್ಕೊತ ಇದ್ದೀನಿ. ನೀರೆಲ್ಲ ಪೂರ್ತಿ ಈ ಥರ ನೀರೆಲ್ಲ ಸೋಸ್ಕೊಬೇಕು. ಇದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡಬೇಕು, ಇದೆಲ್ಲ ನೀರೆಲ್ಲ ಇಳ್ಕೋಬೇಕು ಇದೆಲ್ಲ ನೀಟಾಗಿ. ಆಮೇಲೆ ಇದನ್ನು ಪಲ್ಯ ಮಾಡ್ಕೋಬೇಕು. ಇದು ತಣ್ಣಗಾಗೋವರೆಗೂ ಬಿಡಬೇಕು. ಈಗ ನೀರು ಮೇಲೆ ತಣ್ಣೀರು ಏನೋ ಹಾಕಬಾರ್ದು, ತಣ್ಣೀರು ಅದೆಲ್ಲ ಹಾಕಿದರೆ ಪಲ್ಯ ಚೆನ್ನಾಗಿ ಆಗೋದಿಲ್ಲ. ಪಲ್ಯ ಮಾಡೋದಕ್ಕೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಎಣ್ಣೆ ಕಾಯಬೇಕಿದು. ಈಗ ಎಣ್ಣೆ ಕಾದಿದೆ, ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈರುಳ್ಳಿ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಮತ್ತು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಬಿಟ್ಟು ಈಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿ ಬರ್ತಿದೆ ಒಂದು ಸ್ವಲ್ಪ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಯಾರ್ಯಾರು ಚಾನಲ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ಇದ್ದಾರೆ ನಿಮ್ಮ ರಿಲೇಷನ್ಸ್ಗೆಲ್ಲನ ಕಮೆಂಟ್ ಕೊಡಿ. ಮತ್ತು ಸಾಕಿಷ್ಟು ಇದು ಬಂದಿದೆ, ತುಂಬ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಈರುಳ್ಳಿನ. ಹೀಗೆ ನಾನು ಇದನ್ನು ಸೊಪ್ಪು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇಷ್ಟು ಬಂದರೆ ಸಾಕಿದೆ, ಸೊಪ್ಪು ಹಾಕ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಹೆಲ್ತಿ ಫುಡ್ ಇದು ಪಲ್ಯ ಇದು, ಯಾಕಂದರೆ ಇದು ಹಳ್ಳಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಈ ಮಳೆ ಸೀಸನಲ್ಲಿ ಬಂತಪ್ಪ ಅಂದರೆ ಈ ಪಲ್ಯ ಜಾಸ್ತಿ ಮಾಡ್ತಾರೆ. ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಎಲ್ಲ ಹೊಂದ್ಕೋಬೇಕು ಇದಕ್ಕೆಲ್ಲ ಪಲ್ಯಕ್ಕೆ. ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಸಾಂಬಾರು ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗುರಾಳ್ ಪುಡಿ ಹಾಕ್ತಾ ಇದ್ದೀನಿ. ಪುಡಿ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಸರಿ, ಮತ್ತು ಉಪ್ಪು ಹಾಕ್ಕೊಂಡಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೈತೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಾಕ್ಕೊಂಡಿದ್ದೆಲ್ಲ ಎಲ್ಲ ಹೊಂದ್ಕೋಬೇಕಿದೆಲ್ಲ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಎಲ್ಲ ಊಟ ಮಾಡೋದಕ್ಕೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಸಪ್ಪನ್ನು ಬೇಯಿಸ್ಕೊಂಡ್ಬಿಟ್ರೆ ಮುಗಿತಿದೆ, ಬೇಗನೆ ಹಾಕ್ಬಿಡುತ್ತೆ ಪಲ್ಲ. ಇದು ನಿಮಗೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಬೇಕಂದ್ರೆ ಕಾಯಿ ತುರಿ ಹಾಕಲ್ಲ, ಜಾಸ್ತಿ ಕಾಯಿ ತುರಿ ಹಾಕೋದ್ರಿಂದ ಬರೀ ಕಾಯಿ ತುರಿನೇ ಬಾಯಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿದ್ದೀನಿ. ಈಗ ಇದು ಪಲ್ಯ ರೆಡಿ ಆಗಿದೆ, ಸ್ಟೌ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೋಬೇಕೀಗ.